ಹಾಯ್ ಎವ್ರಿ ಒನ್, ಕರ್ನಾಟಕ ಅಸೋಸಿಯೇಷನ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಎಲ್ಲ ಪ್ರಾಧ್ಯಾಪಕರುಗಳಿಗೆ. ನಿಮಗೆ ಗೊತ್ತಿರೋಕ್ಕೆ ಅದ್ರ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ನೇಮಕಾತಿಗೆ ಬಂದುಬಿಟ್ಟು ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತು ಅನ್ಕೋತೀನಿ ಅದ್ರ ಬಗ್ಗೆ. ಅದ್ರ ಬಗ್ಗೆ ಒಂದು ಅಧಿಕೃತ ಮಾಹಿತಿ ಬಂದರೆ ನಿಮಗೆ ಏನಂದರೆ, ನಿಮಗೆ ಅರ್ಹ ಅಭ್ಯರ್ಥಿಯಲ್ಲಿ ದಿನಾಂಕ 28/2022 ನಂತರ ನಿಮಗೆ KE ನಿಮಗೆ ಆಲ್ ಟಿಕೆಟ್ ಸಿಗ್ತದೆ. ನೀವು ಆಗ ಡೌನ್ಲೋಡ್ ಮಾಡ್ಕೋಬೋದು. ಯಾರ್ಯಾರು ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ಗೆ ಅಪ್ಲೈ ಮಾಡಿದರೆ ಅವರು ಕೂಡ ದಿನಾಂಕ 28/2022 ನಂತರ ನಿಮಗೆ KE ವೆಬ್ಸೈಟಲ್ಲಿ ನಿಮಗೆ ಆಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ, ಪ್ರವೇಶ ಪತ್ರ ಕೂಡ ಡೌನ್ಲೋಡ್ ಆಗ್ತದೆ. ಅದನ್ನು ನೀವು ಕೂಡ ಡೌನ್ಲೋಡ್ ಮಾಡ್ಕೋಬೋದಾಗುತ್ತೆ. ನಿಮಗೆ ಬಂದುಬಿಟ್ಟು ಪರೀಕ್ಷಾ ಟೈಮ್ ಗ್ರೂಪ್ ಬಂದುಬಿಟ್ಟು ನಿಮಗೆ ಆಲ್ರೆಡಿ ಗೊತ್ತಿದೆ ಅನ್ಕೋತೀನಿ. 12/3/2022 ನಿಮಗೆ ಶುರು ಆಗುತ್ತೆ. 12/3/2022 ನಿಮಗೆ ಮಧ್ಯಾಹ್ನ 2:00-4:00 ಕನ್ನಡ ಪತ್ರಿಕೆ 3 ಸಾಮಾನ್ಯ ಜ್ಞಾನ 50 ಅಂಕಗಳಿರ್ತದೆ. 13/3/2022 ಭಾನುವಾರ ನಿಮಗೆ ಬೆಳಗ್ಗೆ 10:00-12:00 ಕಡ್ಡಾಯ ಪತ್ರಿಕೆ 1 ಕನ್ನಡ 100 ಅಂಕಗಳು. ಮಧ್ಯಾಹ್ನ 2:30-4:30 ಕಡ್ಡಾಯ ಪತ್ರಿಕೆ 2 ಇಂಗ್ಲೀಷ್ 100 ಅಂಕಗಳಿರ್ತದೆ. ಐಚ್ಛಿಕ ವಿಷಯಗಳು ಬಂದುಬಿಟ್ಟು 250 ಅಂಕಗಳಿಗೆ. ನಿಮಗೆ ಗೊತ್ತಿರೋಗೆ 14/3/2022 ಸೋಮವಾರ ಬೆಳಗ್ಗೆ 10:00-1:00 ಕನ್ನಡ ಭೂಗೋಳಶಾಸ್ತ್ರ ಇರ್ತದೆ, ಮತ್ತು ಉರ್ದು ಕೂಡ ಇರ್ತದೆ, ಮತ್ತು ಫ್ಯಾಷನ್ ಟೆಕ್ನಾಲಜಿ ಮತ್ತು ಸಸ್ಯಶಾಸ್ತ್ರ ಇರ್ತದೆ. ನಂತರ 14/3/2022 ಮಾರ್ಚ್ ಮಧ್ಯಾಹ್ನ 2:00-5:00 ನಿಮಗೆ ರಾಜ್ಯಶಾಸ್ತ್ರ, ಸೂಕ್ಷ್ಮ ಜೀವಶಾಸ್ತ್ರ, ಮತ್ತು ಭೂಗರ್ಭಶಾಸ್ತ್ರ ಅನ್ನೋದು ನಿಮಗೆ ಟೈಮ್ ಟೇಬಲ್ ಇರ್ತದೆ. ನಂತರ ಬಂದುಬಿಟ್ಟು 15/00 ಮಧ್ಯಾಹ್ನ ಬಂದುಬಿಟ್ಟು ಅರ್ಥಶಾಸ್ತ್ರ, ಇಂಗ್ಲೀಷ್, ಭೌತಶಾಸ್ತ್ರ, ಸಮಾಜ ಕಾರ್ಯ, ರಸಾಯನಶಾಸ್ತ್ರ. 15/00 ಬೆಳಗ್ಗೆ ಬಂದುಬಿಟ್ಟು ಇತಿಹಾಸ, ಪ್ರಾಣಿಶಾಸ್ತ್ರ, ವಾಣಿಜ್ಯಶಾಸ್ತ್ರ, ಗಣಿತಶಾಸ್ತ್ರ ಇರ್ತದೆ. 14/00 ಬೆಳಗ್ಗೆ ಶಿಕ್ಷಣಶಾಸ್ತ್ರ, ಕಾನೂನು, ಹಿಂದಿ, ಸಂಖ್ಯಾಶಾಸ್ತ್ರ, ಗಣಿತ, ವಿಜ್ಞಾನ. ಬುಧವಾರ ಮಧ್ಯಾಹ್ನ ನಿರ್ವಹಣಾಶಾಸ್ತ್ರ, ಸಮಾಜಶಾಸ್ತ್ರ, ಜೈವಿಕ ರಾಸಾಯನಿಕ, ಎಲೆಕ್ಟ್ರಾನಿಕ್. ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳು ಯಾವುದೇ ಹಕ್ಕನ್ನು ಪಡೆಯುವುದಿಲ್ಲ. ನೇಮಕಾತಿ ಪ್ರಕ್ರಿಯೆ ಚಾಲ್ತಿಯಲ್ಲಿರುವಾಗ ನೇಮಕಾತಿ ನಿಯಮಗಳನ್ನು ಶರತ್ತಾಗಿ ಪಾಲಿಸುವುದು ಸರ್ಕಾರದ ಕಡ್ಡಾಯ ಆಗಿರ್ತದೆ ಅಂತೇಳಿ ಸ್ಟ್ರಿಕ್ಟಾಗಿ